ನೀವು ಕೂಡ ನಿಮ್ಮ ತೋಟದಲ್ಲಿ ಕೆಲಸ ಮಾಡ್ತಿರ್ತೀರಿ, ಫೋಟೋಗಳನ್ನು ನಾನು ನೋಡಿದ್ದೀನಿ, ತರಕಾರಿ ಬೆಳಿತೀರಿ, ವ್ಯವಸಾಯ ಮಾಡ್ತೀರಿ, ನೀವು ರೈತರೇ. ಈ ರೈತ ಹೋರಾಟದ ನೆಪದಲ್ಲಿ ಹಲವು ಜನ, ಹೆಸರುಗಳು ಬಿಡಿ, ರೈತರಿಗೆ ಮೋಸ ಮಾಡ್ತಿರೋದು, ಆ ಶಾಲೆಗಿರುವ ಮರ್ಯಾದೆನೆ ಕಳಿತಿರೋದು, ಅವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಿರೋದು, ಕಾರ್ಮಿಕರ ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ತಿರೋದು, ಏನನ್ಸುತ್ತೆ ನಿಮ್ಗಂಥವ್ರ ಬಗ್ಗೆ? ಏನಿದೆಲ್ಲ ಗೊತ್ತಿಲ್ದಿರದ ಇವರೇ, ಎಲ್ಲರಿಗೂ ಗೊತ್ತಿದೆ, ಇದು ಏನಾಗ್ಬಿಟ್ಟಿದೆ ಗೊತ್ತಾ? ಭಾಳ ಬೇಜಾರಂದ್ರೆ ಗೊತ್ತಿದ್ದು ಅದನ್ನ ಸಪೋರ್ಟ್ ಮಾಡ್ಕೊಂಡು ಹೋಗೋ ಥರ ಆಗೋಗ್ಬಿಟ್ಟಿದೆ ಇವಾಗ. ನಾನೇ ಎಷ್ಟು ರೀತಿ ಹೋರಾಟ, ಏನಕ್ಕಪ್ಪ ಹೋರಾಟ ಮಾಡ್ತೀರಾ ಸರ್? ಏನು ಸರ್ ಹೋರಾಟದ ಬಗ್ಗೆ ನೀವು ಕೆಟ್ಟ ಕೆಟ್ಟದಾಗ ಮಾತಾಡ್ತೀರಾ? ಹೋರಾಟ ಮಾಡದೇ ಇದ್ರೆ ಹೆಂಗೆ? ನಾವು ಇಡೀ ಇತಿಹಾಸ ಹೋರಾಟದಿಂದನೇ ಬದಲಾಗಿರೋದು. ಏನು ಹೇಳಿ, ಮಹಾತ್ಮ ಗಾಂಧಿಯವ್ರು ಹೋರಾಡ್ತಿದ್ರಿ ದೇಶಕ್ಕೆ ಸ್ವತಂತ್ರ ಸಿಗೋದ ಅನ್ನೋ ಥರ ಎಲ್ಲ ಮಾತಾಡ್ತಾರೆ. ಹೌದಪ್ಪ, ಆಗ ಬ್ರಿಟಿಷವ್ರು ಇದ್ರು, ಅವಾಗ ಡೆಮಾಕ್ರಸಿ ಇರಲಿಲ್ಲ, ವೋಟಿಂಗ್ ರೈಟ್ಸ್ ಇರಲಿಲ್ಲ ನಿಮಗೆ, ಹೋರಾಟ ಮಾಡಿ ಕಳಿಸ್ಬೇಕಾಗಿತ್ತು, ಯಾಕಂದರೆ ಅದು ಬೇರೆ ಥರ ಸಿಸ್ಟಮ್. ಈಗ ನಿಮ್ಮದೇ ದೇಶ, ನಿಮ್ಮ ಜನಗಳು ನಿಮ್ಗೆ ವೋಟಿಂಗ್ ರೈಟ್ಸ್ ಕೊಟ್ಟಿದ್ದಾರೆ, ಅದ್ಭುತವಾದ ಕಾನ್ಸ್ಟಿಟ್ಯೂಷನ್ ಇದೆ, ನೀವು ಅದನ್ನು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಅಲ್ವಾ ಅದು ಹೋರಾಟ ಅಲ್ವಾ? ನಾನು ಹೇಳಿದ್ದು ಯಾವ್ಯಾವುದೋ ಹೋರಾಟಕ್ಕೆ ಅದೆಲ್ಲ ಎಲ್ಲ ಸ್ವಾರ್ಥನೇ, ಹೇಳ್ತೀನಿ ಕೇಳಿ. ಹೋರಾಟ ಮಾಡೋದು ಸ್ವಾರ್ಥನೇ, ಹೋರಾಟಕ್ಕೆ ಸಪೋರ್ಟ್ ಮಾಡೋದು ಒಂದು ಸ್ವಾರ್ಥನೇ, ಅರ್ಥ ಆಯ್ತಾ? ಅದು ಏನೇನೋ ಈ ಹಿಡನ್ ಅಜೆಂಡಾಸ್ ಇರುತ್ತೆ, ಅವಾಗ ನೋಡಿದಾಗ ಇದೇ ಮೆಜಾರಿಟಿ ಇದೆಯಾ ಬಿಡು, ಅದೇ ಕರೆಕ್ಟ್ ಆಗಿದೆ, ಪ್ಯಾರಲಲ್ ಸಿಸ್ಟಮ್ ಒಂದು ನಡೀತಾ ಇದೆ, ಮೇ ಬಿ ಅದೇ ಕರೆಕ್ಟ್ ಇರ್ಬೋದು ಜನಕ್ಕೆ ಅಂತ. ನೀವು ನಾರ್ಮಲ್ ಅನ್ನೋ, ಯಾ ನೀವು ನಾರ್ಮಲ್ ಅನ್ನೋ ಥರ ಇಲ್ಲ ಸರ್, ಅದೊಂದು ಸಿಸ್ಟಮ್ ನಡೀತಿದೆ ಇವಾಗ. ಹಂಗೆ ನೋಡೋಕೆ ನೋಡಿ, ಅದು ಒಂದು ಒಳ್ಳೆ ಸಿಸ್ಟಮ್ ತಾನೇ. ಈಗ 5 ವರ್ಷಕ್ಕೆ ಒಂದು ಎಲೆಕ್ಷನ್ ನಡೀತದೆ, ಒಬ್ಬೊಬ್ಬರು ಒಂದೊಂದು ಪಾರ್ಟಿ ಮೂರು ಜನ ನಿಲ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ದುಡ್ಡು ಹೋಗುತ್ತೆ ಜನಕ್ಕೆ, ಯಾವುದೇ ರೀತಿ ಹೋಗಿರಲಿ ಬಿಡಿ, ಮೇ ಬಿ ಅಷ್ಟಕ್ಕೆ ತೃಪ್ತರಾಗ್ತಿರೋ ಜನ ಅಲ್ವಾ? ನಾನು ಹೇಳ್ತೀನಿ, ನಿಮ್ಗೆ ತೃಪ್ತಿ, ನಿಮ್ಗೆ ಅರ್ಥ ಆದರೆ, ಇದರ ತೃಪ್ತಿ ಆಗಲ್ಲ ಅಂತ ಅರ್ಥ ಆದರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ದುಡ್ಡು ಇನ್ನೂ ಜಾಸ್ತಿ ಇದೆ ಅಂತ, ಅದನ್ನು ನೀವು ಕಂಟ್ರೋಲ್ ಮಾಡ್ತೀರಾ. ವಿನ್ ಯು ಆರ್ ಹ್ಯಾಪಿ ವಿತ್ ದಿಸ್ ಅಂದರೆ, ಅವಾಗ ಮೇ ಬಿ ನಯಾಮ್ ರಾಂಗ್ ಅಷ್ಟೇ, ನಾನು ಹೇಳ್ತಿರೋ ಒಂದು ತಪ್ಪಿರ್ಬೋದು, ನಿಮ್ಗೆ ಅದೇ ಖುಷಿ ಕೊಡ್ತಿದೆ ಚೆನ್ನಾಗಿದೆ ಅಂದರೆ ಅದು ರಾಂಗ್ ಆಗುತ್ತೆ. ತುಂಬ ಫೋರ್ಸ್ ಮಾಡಬಾರ್ದು ಈ ಸಿಸ್ಟಮ್, ನನ್ನ ಪ್ರಕಾರ ಇದು ಹೇಳಬೇಕಷ್ಟೇ, ನೋಡೋಣ.